ನಮಸ್ಕಾರ ಸ್ನೇಹಿತರೆ, ನಮಗೆಲ್ಲರೂ ಸ್ವಾಗತ ಕನ್ನಡ ಜಿಕೆಗಳು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಾವು ಇವತ್ತಿನ ಕ್ಲಾಸ್ನಲ್ಲಿ ಕಳೆದ 6 ತಿಂಗಳ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಕ್ಲಾಸನ್ನು ಕೇಳೋಣ. ಈಗಾಗಲೇ ಸ್ನೇಹಿತರೆ, ನಾನು ಒಂದು 32 ಕ್ಲಾಸ್ಗಳು ಕಳೆದ 6 ತಿಂಗಳ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳು ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಸಾರಿ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ಅವು ಯಾರು ನೋಡಿದ್ರು ನೋಡ್ಬೋದು. ಮತ್ತು ಈ ಪ್ರಚಲಿತ ಘಟನೆಗಳು ಮುಂಬರುವ CRDR ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗ್ತವೆ ಸ್ನೇಹಿತರೆ. ಮತ್ತು ಈಗ ಸ್ನೇಹಿತರೆ, 32 ಕ್ಲಾಸ್ನಲ್ಲಿ ಸ್ನೇಹಿತರೆ, ನಾನೇನಪ್ಪ ಅಂದ್ರೆ ಸಮಾರಭ್ಯಾಸ ಸೇರಿದಂತೆ ನೇಮಕಾತಿ ಮತ್ತು ಇಂಪಾರ್ಟೆಂಟ್ ಡೇಸ್ ದಿವಸಗಳು ಏನಂತೇವಲ್ಲ ಸ್ನೇಹಿತರೆ, ಆ ದಿವಸಗಳಿಗೆ ಸಂಬಂಧಪಟ್ಟಂತೆ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕ್ರೀಡಾ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ವಿಷಯಗಳ ಮೇಲೆ ನಾನು ವಿಡಿಯೋಗಳು ಅಥವಾ ಕ್ಲಾಸ್ಗಳು ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ಅವೆಲ್ಲ ಕ್ಲಾಸ್ಗಳು ನೀವು ನೋಡಿ ಮತ್ತು ಈಗ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ ನೋಡಿ, ಇಲ್ಲಿ ಪ್ರಶ್ನೆ ಹೇಗಿದೆ, ಯಾವ ರಾಜ್ಯವು ಹಂಚಿದ ಶಾಲಾ ಬಸ್ ವ್ಯವಸ್ಥೆ ಮತ್ತು ಕೃಷಿ ಪತ್ರಿಕೆಯ ವಾಹನ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಓಕೆ, ಇದ್ರದ್ದು ಸರಿಯಾದ ಉತ್ತರ ನೋಡೋದಾದ್ರೆ ನೋಡಿ, 19 ಸರಿಯಾದ ಉತ್ತರ ಏನಾಗುತ್ತೆ ನೋಡಿ ಸ್ನೇಹಿತರೆ, ಸಿ ಮೇಘಾಲಯ ರಾಜ್ಯದಿಂದ ಸ್ನೇಹಿತರೆ. ಹಂಚಿದ ಶಾಲಾ ಬಸ್ ವ್ಯವಸ್ಥೆ ಮತ್ತು ಕೃಷಿಯ ಪ್ರತಿಕ್ರಿಯೆ ವಾಹನ ಯೋಜನೆಯನ್ನು ಪ್ರಾರಂಭಿಸಿದೆ ಸ್ನೇಹಿತರೆ. ಓಕೆ, ಇದ್ರ ಬದಲಲ್ಲಿ ಸ್ವಲ್ಪ ಇವರೇನು ನೋಡೋದಾದ್ರೆ ನೋಡಿ, ಮೇಘಾಲಯ ಮುಖ್ಯಮಂತ್ರಿ ಆದಂತ ಕನ್ರಾಡ್ ಸಂಗ್ಮ ಅವರು ಸುಸ್ಥಿರ ಸಾರಿಗೆ ಮತ್ತು ದಕ್ಷ ಮೊಬಿಲಿಟಿ ಸೊಸೈಟಿ ಕಾರ್ಯಕ್ರಮದ ಭಾಗವಾಗಿ ಹಂಚಿಕೆಯ ಶಾಲಾ ಬಸ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದರು. ಅವರು ಕೃಷಿ ಪ್ರತಿಕ್ರಿಯೆ ವಾಹನಗಳ ಖರೀದಿಗಾಗಿ ರೈತರಿಗೆ ಹಣಕಾಸಿನ ನೆರವು ನೀಡಲು ಪ್ರಧಾನಿ ಕೃಷಿ ಪ್ರತಿಕ್ರಿಯೆ ವಾಹನಗಳ ಯೋಜನೆಯನ್ನು ಪ್ರಾರಂಭಿಸಿದರು. ಈ ಎರಡು ಯೋಜನೆಗಳು ರಾಜ್ಯದ ಸಾಮಾನ್ಯ ಜನರಿಗೆ ನೇರವಾಗಿ ಅನುಕೂಲ ಮಾಡಿಕೊಡುವ ಒಂದು ಉದ್ದೇಶವನ್ನು ಪ್ರಾರಂಭಿಸಲಾಗಿದೆ. ನೋಡಿ, ಇಲ್ಲ ನನಗೆ ನಿಮಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಪ್ರಶ್ನೆ ಅಂದರೆ, STEMS ಅಥವಾ ಏನಪ್ಪ ಅಂದರೆ ಸುಸ್ಥಿರ ಸಾರಿಗೆ ಮತ್ತು ದಕ್ಷ ಮೊಬಿಲಿಟಿ ಸೊಸೈಟಿ ಏನದಲ್ಲ, ಇದು ಯಾವ ರಾಜ್ಯದ, ಇದು ಯಾವ ಇದರ ಅಡಿಯಲ್ಲಿ ಯಾವ ರಾಜ್ಯದಲ್ಲಿ ಶಾಲಾ ಬಸ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದರು ಅಂತ ಪ್ರಶ್ನೆ ಬರುತ್ತೆ. ಅವಾಗ ಸರಿಯಾದ ಉತ್ತರ ಏನಾಗುತ್ತೆ, ಮೇಘಾಲಯ ರಾಜ್ಯದಲ್ಲಿ ಸ್ನೇಹಿತರೆ. ಮತ್ತು ಈ ನಿಮ್ಗೇನು ಪ್ರಶ್ನೆ ಬರಬಹುದು, ಇತ್ತೀಚಿನ ದಿನದಲ್ಲಿ ಮೇಘಾಲಯ ರಾಜ್ಯದಲ್ಲಿ ರೈತರಿಗೆ ವಾಹನಗಳನ್ನು ಖರೀದಿ ಮಾಡಲು ಒಂದು ಯೋಜನೆಯನ್ನು ರೂಪಿಸಿದರು. ಆ ಯೋಜನೆಯಿಂದ ರೈತರಿಗೆ ಸಹಾಯವಾಗ್ತದೆ. ಹಾಗಾದ್ರೆ ಆ ಯೋಜನೆ ಹೆಸರು ಏನು ಅಂತ ನಿಮ್ಗೇನಾದ್ರು ಪ್ರಶ್ನೆಯಲ್ಲಿ ಅಥವಾ ಪರೀಕ್ಷೆಯಲ್ಲಿ ಏನಾದ್ರು ಕೇಳಿದ್ರೆ ಸ್ನೇಹಿತರೆ, ಅದು ಏನಾಗುತ್ತಪ್ಪ ಅಂದ್ರೆ ಸ್ನೇಹಿತರೆ, ಇಲ್ಲ ದೊಡ್ಡ ಸ್ನೇಹಿತರೆ, ಸುಸ್ಥಿರ ಸಾರಿಗೆ ಮತ್ತು ದಕ್ಷಿಣ ಮೊಬಿಲಿಟಿ ಸೊಸೈಟಿ ಮುಖಾಂತರ ಅಥವಾ ಈ ಯೋಜನೆ ಮುಖಾಂತರ ಅವರಿಗೆ ವಾಹನಗಳನ್ನು ಖರೀದಿ ಮಾಡಲು ಒಂದು ಹಣಕಾಸಿನ ನೆರವು ಯೋಜನೆಯನ್ನು ಸ್ಥಾಪನೆ ಮಾಡಿದರು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ಟ್ಯಾಶ್ ಸಂಪೂರ್ಣವಾಗಿ ಈ ಆಡಳಿತ ಕ್ರಮಕ್ಕೆ ಬದಲಾಯಿಸಿದ ಮೊದಲ ಭಾರತೀಯ ಕೇಂದ್ರಾಡಳಿತ ಪ್ರದೇಶವಾಗಿದೆ ಅಂದ್ರೆ ನಿಮಗೆ ಪ್ರಶ್ನೆ ಬರ್ಬೋದು. ಯಾವ ರಾಜ್ಯದಲ್ಲಿ ಇತ್ತೀಚಿನ ದಿನದಲ್ಲಿ ಸಂಪೂರ್ಣವಾಗಿ ಈ ಆಡಳಿತ ಕ್ರಮವನ್ನು ವಹಿಸಲಾಗಿದೆ ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಏನಾಗುತ್ತೆ ನೋಡಿ, ಈ ಆಗುತ್ತೆ ಜಮ್ಮು ಮತ್ತು ಕಾಶ್ಮೀರ ಸ್ನೇಹಿತರೆ. ಇದ್ರ ಬದಲು ಯಾರು ನೋಡಿದ್ರೆ, ಜಮ್ಮು ಮತ್ತು ಕಾಶ್ಮೀರವು ಡಿಜಿಟಲ್ ಆಡಳಿತದ ವಿಧಾನವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿದೆ. ಅಳವಡಿಸಿಕೊಂಡ ಭಾರತದ ಮೊದಲ ಕೇಂದ್ರಾಡಳಿತ ಪ್ರದೇಶವಾಗಿದೆ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಎಲ್ಲಾ ಸರ್ಕಾರಿ ಮತ್ತು ಆಡಳಿತಾತ್ಮಕ ಸೇವೆಗಳನ್ನು ಪ್ರಸ್ತುತ ಡಿಜಿಟಲ್ ಮೂಲಕ ಮಾತ್ರ ಒದಗಿಸಲಾಗಿದೆ. ಇಂಟರ್ನೆಟ್ ಬಳಕೆಯಲ್ಲಿ ಶೇಕಡ 52 ಪ್ರತಿಶತಷ್ಟು ಅಂಕಗಳು ಬಂದಿವೆ. ಜಮ್ಮು ಮತ್ತು ಕಾಶ್ಮೀರವು ದೇಶದ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳಲ್ಲಿ 3ನೇ ಸ್ಥಾನದಲ್ಲಿದೆ. ನೋಡಿ, ಜಮ್ಮು ನಿಮಗೆ ಪರೀಕ್ಷೆಯಲ್ಲಿ ಅಂತ ಬರ್ಬೋದು. ನಮ್ಮ ದೇಶದಲ್ಲಿ ಯಾಕಪ್ಪ ಅಂದ್ರೆ, ಭಾರತ ದೇಶದಲ್ಲಿ ಇಂಟರ್ನೆಟ್ ಅನ್ನು ಬಳಕೆ ಮಾಡೋದ್ರಲ್ಲಿ 3ನೇ ಸ್ಥಾನದಲ್ಲಿ ಯಾವ ಪ್ರದೇಶ ಇದೆ ಅಂತ ನಿಮಗೆ ಹೇಳೋದು ಕೇಳಿದ್ರೆ ಸ್ನೇಹಿತರೆ, ಸರಿಯಾದ ಉತ್ತರ ಯಾವುದಾಗುತ್ತೆ, ಜಮ್ಮು ಮತ್ತು ಕಾಶ್ಮೀರ ಆಗುತ್ತೆ. ನೆಕ್ಸ್ಟ್ ಮುಂದೆ ನೋಡೋಣ ಬನ್ನಿ. ಭಾರತದ ಮೊದಲ 3X ಪ್ಲಾಟ್ಫಾರ್ಮ್ ಆದಂತ ವಿಂಡ್ ಟರ್ಬೈನ್ ಜನರೇಟರ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ರೆ ಸ್ನೇಹಿತರೆ, ಇದ್ರದ್ದು ಸರಿಯಾದ ಉತ್ತರ ಏನಾಗುತ್ತೆ, ಬಿ ಕರ್ನಾಟಕದಲ್ಲಿ ಸ್ನೇಹಿತರೆ. ನೋಡಿ, ಇಂಪಾರ್ಟೆಂಟ್ ಸ್ನೇಹಿತರೆ, ಇಂಪಾರ್ಟೆಂಟ್ ಇದು 3X ಪ್ಲಾಟ್ಫಾರ್ಮ್ ವಿಂಡ್ ಟರ್ಬೈನ್ ಜನರೇಟರ್ ಏನದಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ ಸ್ನೇಹಿತರೆ. ಇದ್ರ ಬದಲು ಸ್ವಲ್ಪ ಇವರೇ ನೋಡೋದಾದ್ರೆ, ರಿನ್ಯೂ ಪವರ್ ಭಾರತದ ಮೊದಲ 3X ಪ್ಲಾಟ್ಫಾರ್ಮ್ ವಿಂಡ್ ಟರ್ಬೈನ್ ಜನರೇಟರ್ ಅನ್ನು ಕರ್ನಾಟಕದ ಗದಗ್ನಲ್ಲಿ ಸ್ಥಾಪಿಸಿದೆ. ಹೊಸ ವಿಂಡ್ ಟರ್ಬೈನ್ ಜನರೇಟರ್ ಅನ್ನು ದೇಶದ ಮೊದಲ ರೌಂಡ್ ದಿ ಕ್ಲಾಕ್ ನವೀಕರಿಸಬಹುದಾದ ಇಂಧನ ಯೋಜನೆಯಲ್ಲಿ ಬಳಸಲಾಗುತ್ತದೆ. ಇದು ಗಾಳಿ, ಸೌರ ಮತ್ತು ಬ್ಯಾಟರಿ ಶಕ್ತಿ ಸಂಗ್ರಹ ತಂತ್ರಜ್ಞಾನವನ್ನು ಸಂಯೋಜಿಸುತ್ತದೆ. ಯೋಜನೆಯು ವಾರ್ಷಿಕವಾಗಿ 1 ಮಿಲಿಯನ್ಗಿಂತ
ಒಂದು ಮಿಲಿಯನ್ ಗಂಟಲು ಹೆಚ್ಚು ಮನೆಗಳಿಗೆ ವಿದ್ಯುತ್ ಶಕ್ತಿಯನ್ನು ಒದಗಿಸುತ್ತದೆ. ಓಕೆ, ನೆಕ್ಸ್ಟ್ ಬನ್ನಿ. ಯಾವ ಸಚಿವಾಲಯವು ಇತ್ತೀಚೆಗೆ ವಿದ್ಯಾರ್ಥಿಗಳಿಗೆ ನೀಡಲಾದ ಪದೋ ಪರದೇಶ್ ಯೋಜನೆಯನ್ನು ಸ್ಥಗಿತಗೊಳಿಸಿದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಓಕೆ, ಇದ್ದದ್ದು 22ನೇ ಸಾಲಿನ ಉತ್ತರ ಏನಾಗುತ್ತೆ ನೋಡಿ, ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಸ್ನೇಹಿತರೆ. ಓಕೆ ನೋಡಿ, ನಿಮಗೆ ಈ ಥರ ಪ್ರಶ್ನೆ ಬರ್ಬೋದು, ಪದೋ ಪರದೇಶಿ ಯೋಜನೆಯು ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ ಎಂದು ನಿಮಗೆ ಪ್ರಶ್ನೆ ಕೇಳಿದಾಗ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ. ಓಕೆ, ಇದ್ರ ಬದಲು ಸ್ವಲ್ಪ ಇವರೇ ನೋಡೋದಾದ್ರೆ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯವು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ನೀಡಲಾದ ಪದೋ ಪರದೇಶಿ ಸ್ಕೀಮ್ ಅನ್ನು ಸ್ಥಗಿತಗೊಳಿಸಲಾಗಿದೆ. ಸಚಿವಾಲಯವು ಈ ಯೋಜನೆಯನ್ನು ಸ್ಥಗಿತಗೊಳಿಸಿದೆ. ಇದು ವಿದೇಶದಲ್ಲಿ ಅಧ್ಯಯನಕ್ಕಾಗಿ ಶಿಕ್ಷಣ ಸಾಲಗಳ ಮೇಲಿನ ಬಡ್ಡಿಯ ಮೇಲಿನ ಸಬ್ಸಿಡಿಯನ್ನು ಒದಗಿಸುತ್ತದೆ. ಇಲ್ಲಿಯವರೆಗೆ ಈ ಯೋಜನೆಯನ್ನು ಗೊತ್ತಪಡಿಸಿದ ನೋಡಲ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಮೂಲಕ ನಡೆಸಲಾಗುತ್ತಿತ್ತು. ನೋಡಿ, ನಿಮಗೆ ಪರೀಕ್ಷೆಯಲ್ಲಿ ಈ ಥರ ಬರ್ಬೋದು, ಪದೋ ಪರದೇಶಿ ಸ್ಕೀಮ್ ಇದು ಯಾವ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ ಅಂತ ನಿಮ್ಗೆ ಏನಾದ್ರು ಕೇಳಿದೆ, ನಿಮ್ಗೆ ಅಲ್ಲಿ ಆಯ್ಕೆಗಳು ಇರುತ್ತೆ. ವಿದೇಶಿ ಶಿಕ್ಷಣಕ್ಕೆ, ದೇಶೀಯ ಶಿಕ್ಷಣಕ್ಕೆ, ಅಥವಾ ಮೆಡಿಕಲ್ ಶಿಕ್ಷಣಕ್ಕೆ, ಇಂಜಿನಿಯರಿಂಗ್ ಶಿಕ್ಷಣಕ್ಕೆ, ನಿಮ್ಗೆ ಏನಾದರೂ ಈ ಥರ ಆಪ್ಷನ್ ಬಂದಾಗ ಸ್ನೇಹಿತರೆ, ವಿದೇಶಿ ಶಿಕ್ಷಣಕ್ಕೆ ಒಂದು ಸಾಲವನ್ನು ಒದಗಿಸಲು ಪದೋ ಪ್ರದೇಶಿ ಶಿಕ್ಷಣ ಅಥವಾ ಸ್ಕೀಮನ್ನು ಒದಗಿಸಲಾಗುತ್ತೆ. ಇದು ಓನ್ಲಿ ಸ್ನೇಹಿತರೆ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಪದೋ ಪರದೇಶಿ ಶಿಕ್ಷಣ ಬದಲಿಗೆ ಪದೋ ಪರದೇಶಿ ಸ್ಕೀಮ್ ಮುಖಾಂತರ ಅಲ್ಪಸಂಖ್ಯಾತ ಏನಪ್ಪ ಇವು ಸ್ಟೂಡೆಂಟ್ಗಳಿಗೆ ಸ್ನೇಹಿತರೆ ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಸಬ್ಸಿಡಿ ಮೂಲಕ ಸಾಲವನ್ನು ಕೊಡ್ತಿದ್ರು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಯಾವ ರಾಜ್ಯ ಸರ್ಕಾರವು 21 ಜನವರಿ 2023 ಸ್ಕೂಲ್ ಆಫ್ ಎಮಿನ್ಸೆನ್ಸ್ ಯೋಜನೆಯನ್ನು ಪ್ರಾರಂಭಿಸಿತ್ತು ಅಂತ ಕೇಳಿದ್ದಾರೆ. ಓಕೆ, ಇದರದ್ದು ಸರಿಯಾದ ಉತ್ತರ ನೋಡೋದಾದ್ರೆ ನೋಡಿ, 23ರದು ಸರಿಯಾದ ಉತ್ತರ ನೋಡಿ ಬಿ ಆಗುತ್ತೆ ನೋಡಿ ಸ್ನೇಹಿತರೆ. ಪಂಜಾಬ್ನಲ್ಲಿ ಸ್ನೇಹಿತರೆ ಸ್ಕೂಲ್ ಆಫ್ ಎಮಿನ್ಸೆನ್ಸ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ನೋಡಿ, ಇದು ಡೈರೆಕ್ಟ್ ಆಗಿ ನಿಮಗೆ ಪ್ರಶ್ನೆ ಬರ್ಬೋದು, ಸ್ಕೂಲ್ ಆಫ್ ಎಮಿನ್ಸೆನ್ಸ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂತ ನಿಮಗೆ ಪ್ರಶ್ನೆ ಬಂದರೆ ಸರಿಯಾದ ಉತ್ತರ ಪಂಜಾಬ್ ಆಗುತ್ತೆ, ಬಿ. ಇದ್ರ ಬದಲು ನಾವು ಸ್ವಲ್ಪ ಇವರನ್ನು ನೋಡೋದಾದ್ರೆ ಪಂಜಾಬ್ ಸರ್ಕಾರವು ಜನವರಿ 21ರಂದು ಸ್ಕೂಲ್ ಆಫ್ ಎಮಿನ್ಸೆನ್ಸ್ ಯೋಜನೆಯನ್ನು ಪ್ರಾರಂಭಿಸಿತ್ತು. ಸ್ಕೂಲ್ ಆಫ್ ಎಮಿನ್ಸೆನ್ಸ್ ಯೋಜನೆಯನ್ನು ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ನಲ್ಲಿ ಪ್ರಾರಂಭಿಸಲಾಯಿತು. ಮುಖ್ಯಮಂತ್ರಿ ಆದಂಥ ಭಗವತ್ ಸಿಂಗ್ ಮಾನ್ ಅವರಿಂದ ಮೊಹಾಲಿ ಎಂಬ ಪ್ರದೇಶದಲ್ಲಿ ಈ ಯೋಜನೆಯನ್ನು ಸ್ಥಾಪನೆ ಮಾಡಲಿದ್ದು. ಈ ಯೋಜನೆಯಲ್ಲಿ ಪಂಜಾಬ್ ಸರ್ಕಾರವು 9ರಿಂದ 12ನೇ ತರಗತಿವರೆಗೆ ಅಸ್ತಿತ್ವದಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಸ್ಕೂಲ್ ಆಫ್ ಎಮಿನ್ಸೆನ್ಸಿಯಾಗಿ ಮೇಲ್ದರ್ಜೆಗೊಳಿಸಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. 24ನೇ ಪ್ರಶ್ನೆ, ಯಾವ ರಾಜ್ಯವು ಅಥವಾ ಕೇಂದ್ರಾಡಳಿತ ಪ್ರದೇಶವು ಪೊಲೀಸರು ಸೈಬರ್ ಕಾಂಗ್ರೆಸ್ ಉಪಕ್ರಮವನ್ನು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ನೋಡೋದಾದ್ರೆ 24ನೇದು ನೋಡಿ, ಡಿ, ಮಧ್ಯಪ್ರದೇಶದಲ್ಲಿ ಸ್ನೇಹಿತರೆ ಸೈಬರ್ ಕಾಂಗ್ರೆಸ್ ಉಪಕ್ರಮವನ್ನು ಪ್ರಾರಂಭ ಮಾಡಲಾಗಿದ್ದಾರೆ. ಇದರ ಇವರು ನೋಡಿದ್ರೆ 8ನೇ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ನಡೆಯಲಿದೆ ಅಥವಾ ನಡೆಯಿತು. ಈ ಉತ್ಸವವು 21ನೇ ಜನವರಿಯಿಂದ 24ನೇ ಜನವರಿವರೆಗೆ ಭೋಪಾಲ್ನಲ್ಲಿ ನಡೆಯಿತು. 8ನೇ ISSF ಅನ್ನು ಭೂ ವಿಜ್ಞಾನ ಸಚಿವಾಲಯ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಮತ್ತು ವಿಜ್ಞಾನ ಭಾರತೀಯವು ಜಂಟಿಯಾಗಿ ಈ ಯೋಜನೆಯನ್ನು ಆಯೋಜಿಸಿತ್ತು. ಇದರ ಥೀಮ್ ಏನಪ್ಪಾ ಅಂದರೆ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆಯೊಂದಿಗೆ ಅಮೃತ್ ಕಾಲದಡೆಗೆ ಚಲಿಸುವುದಾಗಿದೆ. ನೋಡಿ ಸ್ನೇಹಿತರೆ, ಏನಾಗಿತ್ತು, 8ನೇ ಭಾರತೀಯ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವವನ್ನು ಆಚರಣೆ ಮಾಡಲಾಯಿತು. ಓಕೆ, ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಯಾವ ದಿನದಂದು ಆಚರಣೆ ಮಾಡಲಾಗ್ತದೆ ಅಂತ ಏನಾದ್ರು ಕೇಳಿದ್ರೆ, ಜನವರಿ ತಿಂಗಳಲ್ಲಿ 21ರಿಂದ 24ನೇ ತಾರೀಕಿನ ತನಕ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಆಚರಣೆ ಮಾಡಲಾಗ್ತದೆ, ಅಥವಾ ಇದಕ್ಕೆ ISSF ಅಂತ ಕೂಡ ಇದಕ್ಕೆ ಕರೆಯಲಾಗ್ತದೆ. ಓಕೆ, ಮತ್ತು ಈ ISSF ಅನ್ನು ಯಾವ್ಯಾವ ಸಚಿವಾಲಯಗಳ ಅಡಿಯಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ಕೇಳಿದ್ರೆ, ಭೂ ವಿಜ್ಞಾನ ಸಚಿವಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಮತ್ತು ವಿಜ್ಞಾನ ಭಾರತಿ ಸಚಿವಾಲಯ ಜಂಟಿಯಾಗಿ ಈ ಉತ್ಸವವನ್ನು ಆಯೋಜನೆ ಮಾಡಲಾಗ್ತದೆ. ಮತ್ತು ಇದರದ್ದು ಥೀಮ್ ಏನಾಗಿತ್ತಪ್ಪ ಅಂದರೆ ವಿಜ್ಞಾನ ತಂತ್ರಜ್ಞಾನ ಮತ್ತು ನವೀನತೆಯೊಂದಿಗೆ ಅಮೃತ ಕಾಲದ ಕಡೆಗೆ ನಡೆಯುವುದಾಗಿದೆ ಅಥವಾ ಚಲಿಸುವುದಾಗಿದೆ, ಇದರದ್ದು ಥೀಮ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಇತ್ತೀಚೆಗೆ ಆರ್ ಕೆ ಮಾಥೂರ್ ಅವರು ವಿಶಿಷ್ಟ ಭೂ ಪಾರ್ಸಲ್ ಗುರುತಿನ ಸಂಖ್ಯೆ ಅಥವಾ ಯು ಎಲ್ ಪಿನ್ ಎಲ್ಲಿ ಪ್ರಾರಂಭಿಸಿದರು ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ನೋಡೋದಾದ್ರೆ ಬಿದು
ಲಡಾಖ್ ನಲ್ಲಿ ಸ್ನೇಹಿತರೆ ನೋಡಿ, ಲಡಾಖ್ ನಲ್ಲಿ ಸ್ನೇಹಿತರೆ ಯುಎಲ್ ಪಿನ್ ಎಂಬ ಒಂದು ವಿಶೇಷ ಗುರುತಿನ ಸಂಖ್ಯೆಯನ್ನು ಪ್ರಾರಂಭ ಮಾಡಲಾಯಿತು. ಇದರ ಬದಲಲ್ಲಿ ನಾವು ವಿವರಣೆ ನೋಡೋದಾದ್ರೆ ನೋಡಿ, ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ ಆದಂತ ಆರ್ ಕೆ ಮಥುರ್ ಅವರು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಥವಾ ಕಾರ್ಗಿಲ್ ಮತ್ತು ಗುಡ್ಡಗಾಡು ಕೌನ್ಸಿಲರ್ಗಳೆರಡು ಸೇರಿ ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅಥವಾ ಯುಎಲ್ ಪಿನ್ ಅನ್ನು ಪ್ರಾರಂಭಿಸಿದರು. ಇದು ಲೇ ಉಪಕ್ರಮವನ್ನು ಸಾಗಿಸಿದರು. ಇದು ಯುಎಲ್ ಪಿನ್ ಅನ್ನು ಭೂಮಿಗೆ ಆಧಾರ ಎಂದು ಕರೆಯಲಾಗುತ್ತದೆ. 14 ಅಂಕಿಯ ಯುಎಲ್ ಪಿನ್ ಭೂ ದಾಖಲೆಗಳ ಡಿಜಿಟಲೀಕರಣದಲ್ಲಿ ಸಹಾಯ ಮಾಡುತ್ತದೆ ಮತ್ತು ನಿರ್ಣಾಯಕ ಭೂಮಿ ಶೀರ್ಷಿಕೆಗೆ ಕಾರಣ ಆಗ್ತದೆ. ನೋಡಿ ನಿಮಗೆ ಇದ್ರ ಇದಂತೂ ಐತೆ. ಇದ್ರ ಜೊತೆ ನಿಮಗೆ ಪರೀಕ್ಷೆಯಲ್ಲಿ ಅಂದ್ರೆ ಏನು ಪ್ರಶ್ನೆ ಬರ್ಬೋದು, ಯುಎಲ್ ಪಿನ್ ಇದು ಯಾವ ವ್ಯವಹಾರಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮ್ಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಸ್ನೇಹಿತರೆ, ಇದು ಭೂ ದಾಖಲಾತಿಗಳ ಡಿಜಿಟಲೀಕರಣಕ್ಕೆ ಸಂಬಂಧಪಟ್ಟಂತ ಒಂದು ಇನಿಷಿಯೇಟಿವ್ ಆಗಿದೆ ಅಂತ ನೀವು ಕೇಳಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. ಜನವರಿ 2023 ಯಾವ ರಾಜ್ಯ ಸರ್ಕಾರವು ಹೆಣ್ಣು ವಿದ್ಯಾರ್ಥಿಗಳಿಗೆ ಅಥವಾ ಹೆಣ್ಣು ಮಕ್ಕಳ ಅಥವಾ ಹೆಣ್ಣು ವಿದ್ಯಾರ್ಥಿಗಳಿಗೆ 60 ದಿನಗಳ ಹೆರಿಗೆ ರಜೆಯನ್ನು ಘೋಷಿಸಿದೆ? ಓಕೆ, ಹೆಣ್ಣು ವಿದ್ಯಾರ್ಥಿಗಳಿಗೆ 60 ದಿನಗಳ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂತ ಹೇಳಿದ್ರೆ, ಇದರ ಸರಿಯಾದ ಉತ್ತರ ಏನಾಗುತ್ತೆ ನೋಡಿ, 26ನದು. ಕೇರಳ ರಾಜ್ಯದಲ್ಲಿ ಸ್ನೇಹಿತರೆ ಈ ಹೆಣ್ಮಕ್ಕಳು ಏನು ಪ್ರೆಗ್ನೆಂಟ್ ಆಗಿರ್ತಾರಲ್ಲ, ಓಕೆ, ಅವರು ಶಿಕ್ಷಣ ಪಡಿತಾ ಇದ್ರೆ ಅಂತ ಹೆಣ್ಮಕ್ಕಳಿಗೆ 60 ದಿನಗಳ ಹೆರಿಗೆ ರಜೆಯನ್ನು ಕೊಡಲಾಗಿದೆ ಕೇರಳದಲ್ಲಿ ಸ್ನೇಹಿತರೆ. ಓಕೆ, ಇದರ ಬದಲಾಗಿ ವಿವರಣೆ ನೋಡೋದಾದ್ರೆ ಸ್ವಲ್ಪ, ಕೇರಳ ಮುಖ್ಯಮಂತ್ರಿಯಾದಂತ ಪಿಣರಾಯ್ ವಿಜಯನ್ ಅವರು ವಿದ್ಯಾರ್ಥಿಗಳಿಗೆ ದೊಡ್ಡ ಘೋಷಣೆಯನ್ನು ಮಾಡಿದ್ದಾರೆ. ದೇಶದಲ್ಲಿ ಪ್ರಥಮ ಬಾರಿಗೆ 18 ವರ್ಷ ಮೇಲ್ಪಟ್ಟ ಎಲ್ಲಾ ವಿದ್ಯಾರ್ಥಿನಿಯರಿಗೆ ರಾಜ್ಯ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆಯ ಸಂಸ್ಥೆಗಳಲ್ಲಿ ಋತುಚಕ್ರ ಮತ್ತು ಹೆರಿಗೆ ರಜೆ ನೀಡಲಾಗುವುದು ಎಂದು ಹೇಳಿದರು. ಅಂದ್ರೆ ಸ್ನೇಹಿತರೆ, ಹೆಣ್ಮಕ್ಕಳಿಗೆ ಏನು ಪೀರಿಯಡ್ಸ್ ಏನಿರ್ತಲ್ಲ ಸ್ನೇಹಿತರೆ, ಸೈಕಲ್ ಇರುತ್ತಲ್ಲ 3 ದಿನಗಳಿಂದ 4 ದಿನಗಳ ತನಕ ಸ್ನೇಹಿತರೆ, ಈ ಸಮಯದಲ್ಲೂ ಕೂಡ ಹೆಣ್ಮಕ್ಕಳಿಗೆ ಉನ್ನತ ಶಿಕ್ಷಣದಲ್ಲಿ ವ್ಯಾಸಂಗ ಮಾಡ್ತಿದ್ರೆ ಅವರಿಗೆ ರಜೆಯನ್ನು ಕೊಡಲಾಗ್ತದೆ ಮತ್ತು ಹೆರಿಗೆ ರಜೆ ಕೂಡ ಅವರಿಗೆ ಕೊಡಲಾಗ್ತದೆ ಸ್ನೇಹಿತರೆ. 60 ದಿನಗಳ ತನಕ ಅಂದ್ರೆ 2 ತಿಂಗಳ ತನಕ ಅವರಿಗೆ ಹೆರಿಗೆ ರಜೆ ಕೂಡ ಕೊಡಲಾಗ್ತದೆ ಸ್ನೇಹಿತರೆ. ಕೇರಳದ ಉನ್ನತ ಶಿಕ್ಷಣ ಸಚಿವರಾದಂತ ಆರ್ ಬಿಂದು ಅವರು 18 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ 60 ದಿನಗಳ ಹೆರಿಗೆ ರಜೆಯನ್ನು ಘೋಷಣೆ ಮಾಡಿದರು ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ. ಹಿಮಾಚಲ ಪ್ರದೇಶ ಸರ್ಕಾರವು ಹಿಮಾಚಲ ಪ್ರದೇಶವನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಮೊದಲ ಹಸಿರು ಶಕ್ತಿ ರಾಜ್ಯವನ್ನಾಗಿ ಮಾಡಲು ಉದ್ದೇಶಿಸಿದೆ ಎಂದು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಇತ್ತೀಚೆಗೆ ಹೇಳಿದರು. ಓಕೆ, ಇದರದ್ದು ಸರಿಯಾದ ಉತ್ತರ ನೋಡಿದ್ರೆ 27ನದು. 2025 ತನಕ ಸ್ನೇಹಿತರೆ ಅವರು ಹಸಿರು ಶಕ್ತಿ ರಾಜ್ಯವನ್ನಾಗಿ ಮಾಡಲು ತೀರ್ಮಾನ ಮಾಡಿದ್ದಾರೆ ಹಿಮಾಚಲ ಪ್ರದೇಶದ ಸರ್ಕಾರ. ಇದ್ರ ಬದಲು ವಿವರಣೆ ನೋಡೋದಾದ್ರೆ, ಹಿಮಾಚಲ ಪ್ರದೇಶದ ಸರ್ಕಾರ ಅಥವಾ ಹಿಮಾಚಲ ಪ್ರದೇಶ ಸರ್ಕಾರವು 2025 ವೇಳೆಗೆ ಹಿಮಾಚಲ ಪ್ರದೇಶವನ್ನು ಮೊದಲ ಹಸಿರು ಶಕ್ತಿ ರಾಜ್ಯವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ. ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿಯಾದಂತ ಸುಖವಿಂದರ್ ಸಿಂಗ್ ಸುಖ್ಕು ಅವರು ಸರ್ಕಾರವು ಮಾಡಲು ಉದ್ದೇಶಿಸಿದೆ ಅಂತ ಅವರು ಹೇಳಿದ್ದಾರೆ. ಅದು ಏನು ಉದ್ದೇಶಿದೆ ಅಂದ್ರೆ, ಹೈಡ್ರೋಜನ್ ಮತ್ತು ಸೌರಶಕ್ತಿಯನ್ನು ಬಳಸುವ ಒಂದು ತಂತ್ರಜ್ಞಾನವನ್ನು ಅವರು ನಿರ್ಧಾರ ಮಾಡಿದ್ದಾರೆ ತಮ್ಮ ರಾಜ್ಯದಲ್ಲಿ ಬೆಳೆಸಲು. ಮತ್ತು ಮುಖ್ಯಮಂತ್ರಿ ಸುಖು ಅವರು ಹಿಮಾಚಲ ಪ್ರದೇಶದ ರಾಜ್ಯ ವಿದ್ಯುತ್ ಮಂಡಳಿ ಲಿಮಿಟೆಡ್ ಮತ್ತು ಹಿಮ್ ಎನರ್ಜಿ ಮತ್ತು HPPCL ಮತ್ತು ಇಂಧನ ಇಲಾಖೆಗೆ ಈ ದಿಸೆಯಲ್ಲಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಸ್ನೇಹಿತರೆ. ಅಗತ್ಯವಿರುವ ಎಲ್ಲ ನೀತಿ ಬದಲಾವಣೆ ಕೂಡ ಇಲ್ಲಿ ಮಾಡಲು ಈ ಹಿಮಾಚಲ ಸರ್ಕಾರ ನಿರ್ಧಾರ ಮಾಡಿದೆ. ನೆಕ್ಸ್ಟ್ ನೋಡೋಣ ಬನ್ನಿ. ಇತ್ತೀಚೆಗೆ ಡ್ಯಾಶ್ನಲ್ಲಿ 660 ಮೆಗಾವ್ಯಾಟ್ ಉತ್ತರ ಕರ್ಣಪುರ್ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ 1ನೇ ಘಟಕದ ಪ್ರಾಯೋಗಿಕ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಓಕೆ, ಇದರದ್ದು ಸರಿಯಾದ ಉತ್ತರ ನೋಡಿ, 28 ಏನಾಗುತ್ತೆ ಈ ಆಗುತ್ತೆ ನೋಡಿ ಸ್ನೇಹಿತರೆ. ಜಾರ್ಖಂಡ್ನಲ್ಲಿ ಸ್ನೇಹಿತರೆ 660 ಮೆಗಾವ್ಯಾಟ್ ಉತ್ತರ ಕರ್ಣಪುರ್ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ 1ನೇ ಘಟಕ ಪ್ರಾಯೋಗಿಕವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಓಕೆ, ಇದ್ರ ಬದಲು ನಾವು ಸ್ವಲ್ಪ ವಿವರಣೆ ನೋಡೋದಾದ್ರೆ, ಜಾರ್ಖಂಡ್ನ 660 ಮೆಗಾವ್ಯಾಟ್ ಉತ್ತರ ಕರಣಪುರ್ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ನ ಮೊದಲ ಘಟಕದ ಪ್ರಾಯೋಗಿಕ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಪ್ರಾಯೋಗಿಕ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವೊಂದಿಗೆ NTPC ಸಮೂಹದ ಸಾಮರ್ಥ್ಯವು 71 ಗಿಗಾವ್ಯಾಟ್ ಅನ್ನು ದಾಟಿದೆ. ಹೀಗಾಗಿ ಉತ್ತರ ಕರ್ಣಪುರ್ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಜಾರ್ಖಂಡ್, ಬಿಹಾರ್, ಪಶ್ಚಿಮ ಬಂಗಾಳ, ಒಡಿಶಾದ ಅಗ್ಗ ವಿದ್ಯುತ್ ಅನ್ನು ಖಚಿತಪಡಿಸುತ್ತದೆ. ಆಗಿನ ಪ್ರಧಾನಮಂತ್ರಿ ಆದಂತಹ ಅಟಲ್ ಬಿಹಾರ್ ವಾಜಪೇಯಿ ಅವರು ಜಾರ್ಖಂಡ್ನಲ್ಲಿ NTPC ಯೋಜನೆಗೆ ಅಡಿಪಾಯ ಹಾಕಿದ್ದರು.
ಉತ್ತರ ಕರ್ಣಪುರ್ ಥರ್ಮಲ್ ಪವರ್ ಸ್ಟೇಷನ್ ಎಂಬುದು ಕಲ್ಲಿದ್ದಲು ಆಧಾರಿತ ಒಂದು ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ. ಜಾರ್ಖಂಡ್ನ ಚತ್ರಾ ಜಿಲ್ಲೆಯ ಸಿಮಾರಾಯ ಉಪವಿಭಾಗದಲ್ಲಿರುವ ಒಂದು ತಂಡದಲ್ಲಿ ಇದೆ ಸ್ನೇಹಿತರೆ. ನೋಡಿ ಪರೀಕ್ಷೆಯಲ್ಲಿ ಬರ್ಬೋದು. ಇತ್ತೀಚೆಗೆ ಜಾರ್ಖಂಡ್ನಲ್ಲಿ 660 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಘಟಕವನ್ನು ಸ್ಥಾಪನೆ ಮಾಡಲಾಗಿದ್ದಾರೆ. ಈ ವಿದ್ಯುತ್ ಮೆಗಾ ಘಟಕ ಯಾವುದರ ಮುಖಾಂತರ ಉತ್ಪಾದನೆ ಮಾಡಲಾಗ್ತದೆ ಎಂಬ ಪ್ರಶ್ನೆ ಬರ್ಬೋದು. ಅವಾಗ ಸರಿ ಉತ್ತರ ಏನಾಗುತ್ತೆ, ಕಲ್ಲಿದ್ದಲು ಅಂತ ನೀವು ಹೇಳಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ ಕಾಯ್ದಿರಿಸಿದ ಮೇಲೆ ಅದ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಸಾಮರ್ಥ್ಯದ ಬಳಕೆ ಮತ್ತು ಆದಾಯ ಉತ್ಪಾದನೆಯನ್ನು ಗರಿಷ್ಠಗೊಳಿಸಲು ಭಾರತೀಯ ರೈಲ್ವೆ ಡ್ಯಾಶ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಎಂದು ಕೇಳಿದರೆ ಇದರದ್ದು ಸರಿ ಉತ್ತರ ನೋಡೋದಾದ ನೋಡಿ ಸ್ನೇಹಿತರೆ, ಅದರ್ಸ್ ರೈಲು ವ್ಯವಹಾರ ಅಂತ ಏನದಲ್ಲ ಇದು ಇವ್ರು ಮಾಡಿ. ನೋಡಿ ಏನಾಗುತ್ತೆ, ನಾವು ಟಿಕೆಟ್ ಏನು ರಿಸರ್ವೇಷನ್ ಮಾಡ್ತೀವಲ್ಲ, ಟಿಕೆಟ್ ರಿಸರ್ವೇಷನ್ ಮಾಡೋದಕ್ಕೆ ಏನಾದರೂ ನಮ್ಮ ಟಿಕೆಟನ್ನು ಕನ್ಫರ್ಮ್ ಆಗಲಿಲ್ಲ ಅಂದರೆ ಅದರ ಬದಲಿಗೆ ಅದೇ ಮಾರ್ಗದಲ್ಲಿರೋ ರೈಲುಗಳ ವಿವರಣೆಯನ್ನು ಸ್ನೇಹಿತರೆ ಒಂದು ಸೂಚನೆ ಕೊಡುವುದು ಒಂದು ಹೊಸ ಯೋಜನೆಯನ್ನು ರೈಲ್ವೆ ಇಲಾಖೆ ಪ್ರಾರಂಭ ಮಾಡಿದೆ. ಓಕೆ, ಇದರ ಬದಲು ನಾವು ವಿವರ ನೋಡೋದಾದ್ರೆ ಬನ್ನಿ, ಐಡಿಯಲ್ ಟ್ರೈನ್ ಪ್ರೊಫೈಲ್ ಅನ್ನು ಭಾರತೀಯ ರೈಲ್ವೆ ಪರಿಚಯಿಸಿದೆ. ಕಾಯ್ದಿರಿಸಿದ ಮೇಲೆ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ನಿಯಮಿತವಾಗಿ ಪ್ರತಿಯೊಂದು ರೈಲಿನ ಬೇಡಿಕೆ ಮಾದರಿಯನ್ನು ಮೌಲ್ಯಮಾಪನ ಮಾಡುವ ಮೂಲಕ ಗರಿಷ್ಠ ಸಾಮರ್ಥ್ಯದ ಬಳಕೆ ಮತ್ತು ಆದಾಯ ಉತ್ಪಾದನೆಗಾಗಿ ಇದನ್ನು ಪರಿಚಯಿಸಲಾಗಿದೆ. ಐಡಿಯಲ್ ಟ್ರೈನ್ ಪ್ರೊಫೈಲ್ಗಳು ಒಂದು ಸೀಟ್ ಸಾಮರ್ಥ್ಯದ ಏನಪ್ಪ ಅಂದರೆ ಅಪ್ಟಿಮೈಸೇಷನ್ ನಿರ್ಧಾರದ ಬೆಂಬಲ ಮತ್ತು ರೈಲು ಪ್ರಮಾಣದ ದಿನಾಂಕದಂದು ಟಿಕೆಟ್ ಕ್ಲಾಸ್ ಸಂಯೋಜನೆಗಳ ಸಂಖ್ಯೆಯು 5,000 ಮೀರಬಹುದು ಎಂಬ ಕಾರಣದಿಂದಾಗಿ ಮಾಡಲಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಯಾವ ರಾಜ್ಯದ ಮುಖ್ಯಮಂತ್ರಿ ಇತ್ತೀಚೆಗೆ 165 ಪಶು ವೈದ್ಯಕೀಯ ಆಂಬ್ಯುಲೆನ್ಸ್ಗಳನ್ನು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದರೆ ಇದರದ್ದು ಸರಿಯಾದ ಉತ್ತರ ಏನಾಗುತ್ತೆ ನೋಡಿ, ಈ ಆಂಧ್ರ ಪ್ರದೇಶದಲ್ಲಿ ಸ್ನೇಹಿತರೆ ಪಶು ವೈದ್ಯಕೀಯ ಆಂಬ್ಯುಲೆನ್ಸ್ಗಳನ್ನು ಪ್ರಾರಂಭ ಮಾಡಲಾಗಿದೆ. ಇದರಲ್ಲಿ ಅವರು ನೋಡಿದ್ರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾದಂಥ ವೈಎಸ್ ಜಗನ್ ಮೋಹನ್ ರೆಡ್ಡಿ ಅವರು 2ನೇ ಬ್ಯಾಚ್ ಡಾಕ್ಟರ್ YSR ಸಂಚಾರ ಪಶು ಆರೋಗ್ಯ ಸೇವೆ 25 ಜನವರಿ 2023 ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಪ್ರತಿ ಆಂಬ್ಯುಲೆನ್ಸ್ನಲ್ಲಿ ಒಬ್ಬ ವೈದ್ಯರು ಮತ್ತು ಗೌರವ ಸಹಾಯಕರು ಇರುತ್ತಾರೆ. ಇದನ್ನು ಗೋವಿನ ಪ್ರಾಣಿಗಳ ಮೇಲಿನ ಸಣ್ಣ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 2 ಆಂಬ್ಯುಲೆನ್ಸ್ಗಳು ಸರ್ಕಾರ ನೀಡಲಿದೆ. ನೋಡಿ ಸ್ನೇಹಿತರೆ, ಇದು ವಿಡಿಯೋ ಇಲ್ಲಿಗಲೇ 17 ತನಕ ವಿಡಿಯೋ ಆಯಿತು ಸ್ನೇಹಿತರೆ. ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಓಕೆ, ಇದೇ ರೀತಿ ಹೆಚ್ಚಿನ ನಿಮ್ಗೆ ಅಪ್ಡೇಟ್ ಬೇಕಂದ್ರೆ ಚಲೋ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿರಿ. ಸ್ನೇಹಿತರೆ, ನೀವು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸ್ನೇಹಿತರೆ SSC ಪರೀಕ್ಷೆಗೋಸ್ಕರ SSC HSL CGL MTS ಮತ್ತು SSC JD ಅಂತ ಪರೀಕ್ಷೆಗೆ ಕನ್ನಡದಲ್ಲಿ ಈಗಾಗಲೇ ಸ್ನೇಹಿತರೆ ತರಗತಿಗಳು ಪ್ರಾರಂಭ ಮಾಡಿದ್ದೇನೆ. ಈಗಾಗಲೇ ಒಂದು 10-12 ತರಗತಿಗಳು ಮಾಡಿದ್ದೇನೆ ಅವೆಲ್ಲ ತರಗತಿಗಳು ಕನ್ನಡದಲ್ಲಿ ಸ್ನೇಹಿತರೆ ತರ್ತಾ ಇದ್ದೇನೆ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿರಿ. ಮತ್ತು ಈ CRDR ಪರೀಕ್ಷೆಗೋಸ್ಕರ GK ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ಕೂಡ ನಾನು ಮಾಡಿದ್ದೀನಿ, ಅವೆಲ್ಲ ವಿಡಿಯೋಗಳನ್ನು ನೋಡ್ಕೊಂಡು ಹೇಳುತ್ತಾ ಸ್ನೇಹಿತರೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.